ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಕೇಶ್ ಅಂತ ಈ ವಿಡಿಯೋದಲ್ಲಿ ನೀವೆಲ್ಲರೂ ಬಿಗ್ ಬ್ಲೂ ಬಟನ್ ಅನ್ನೋ ಒಂದು ವೆಬಿನಾರ್ ಪ್ಲ್ಯಾಟ್ಫಾರ್ಮಲ್ಲಿ ಸೆಷನ್ಗಳಿಗೆ ಅಥವಾ ಆನ್ಲೈನ್ ಮೀಟಿಂಗ್ಗಳಿಗೆ ಜಾಯ್ನ್ ಆಗೋದು ಹೇಗೆ ಅನ್ನೋದನ್ನು ನಾನು ತಿಳಿಸ್ತೇನೆ ಮೊದಲಿಗೆ ನಿಮ್ಮ ಸೆಷನ್ಗಳನ್ನು ಅಥವಾ ನಿಮ್ಮ ಆನ್ಲೈನ್ ಮೀಟಿಂಗ್ಗಳನ್ನ ಯಾರು ಕಂಡಕ್ಟ್ ಮಾಡಬೇಕು ಅಂತಿರ್ತಾರೆ ಅವರು ಈ ವೆಬಿನಾರ್ ರೂಮಿನ ಲಿಂಕನ್ನು ನಿಮ್ಮ ಜೊತೆ ಹಂಚ್ಕೊಂಡಿರ್ತಾರೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಅಥವಾ ಟೆಲಿಗ್ರಾಮ್ ಮುಖಾಂತರ ಅಥವಾ ನಾರ್ಮಲ್ ಎಸ್ ಎಮ್ ಎಸ್ ಮುಖಾಂತ್ರನೂ ಕೂಡ ಆ ಲಿಂಕನ್ನು ನಿಮ್ಮ ಜೊತೆ ಹಂಚ್ಕೊಂಡಿರ್ತಾರೆ ನೀವು ಮೊದಲಿಗೆ ಆ ಲಿಂಕನ್ನು ಕಾಪಿ ಮಾಡ್ಕೋಬೇಕು ಉದಾಹರಣೆಗೆ ನಾನಿಲ್ಲಿ ನನ್ನ ವಾಟ್ಸಪ್ಪಲ್ಲಿ ನನ್ನ ಕೊಲೀಗ್ ಲಿಂಕನ್ನು ಶೇರ್ ಮಾಡಿದ್ದಾರೆ ಅದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಸೊ ಸೆಲೆಕ್ಟ್ ಮಾಡೋದು ಹೇಗೆ ಅಂದರೆ ನೀವು ಆ ಲಿಂಕ್ ಮೇಲೆ ನಿಮ್ಮ ಫಿಂಗರ್ಸ್ನ ಹೋಲ್ಡ್ ಮಾಡಿದರೆ ಟೂ ಸೆಕೆಂಡ್ಸು ಲಿಂಕ್ ಅಂತ ಒಂದು ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಸ್ಕ್ರೀನ್ ಮೇಲೆ ಅದರರ್ಥ ನೀವು ಲಿಂಕನ್ನು ಕಾಪಿ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ ಈಗ ನಾನಿದನ್ನು ಗೂಗಲ್ ಕ್ರೋಮ್ ಮುಖಾಂತರ ಓಪನ್ ಮಾಡ್ತೀನಿ ದಯವಿಟ್ಟು ಇದ್ರ ಮೇಲೆ ಡೈರೆಕ್ಟಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ಕೆಲವೊಂದು ಸತಿ ಇದು ಬೇರೆ ಬ್ರೌಸರಲ್ಲಿ ಓಪನ್ ಆಗುತ್ತೆ ಕೆಲವೊಂದು ಸತಿ ಬೇರೆ ಬ್ರೌಸರ್ಗಳು ಬಿಗ್ ಬ್ಲೂ ಬಟನ್ಗೆ ಸಪೋರ್ಟ್ ಮಾಡದೇ ಇರ್ಬೋದು ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಅನ್ನೋ ಒಂದು ಆ್ಯಪನ್ನು ಓಪನ್ ಮಾಡಿ ನಿಮಗೆ ಈ ರೀತಿ ಗೂಗಲ್ ಮತ್ತು ಕೆಳಗಡೆ ಸರ್ಚ್ ಬಾಕ್ಸ್ ಕಾಣ್ತಾ ಇರುತ್ತೆ ಆ ಸರ್ಚ್ ಬಾಕ್ಸ್ ಮೇಲೆ ಮತ್ತೆ ನಿಮ್ಮ ಫಿಂಗರ್ನ ಕ್ಲಿಕ್ ಮಾಡಿ ಇಲ್ಲಿ ಹೋಲ್ಡ್ ಮಾಡಿ ಟೂ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಆ ಸರ್ಚ್ ಬಾಕ್ಸಲ್ಲಿ ಮತ್ತು ಪೇಸ್ಟ್ ಅಂತ ಕಾಣುತ್ತೆ ಸೊ ನಿಮಗಿಲ್ಲಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಪೇಸ್ಟ್ ಕ್ಲಿಕ್ ಮಾಡಿದ ಮೇಲೆ ನಾನೇನು ಕಾಪಿ ಮಾಡ್ಕೊಂಡಿರ್ತೀನಿ ಆ ಲಿಂಕು ನಿಮಗೆ ಪೇಸ್ಟ್ ಆಗಿರುತ್ತೆ ಈಗ ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ ಅಥವಾ ನಿಮ್ಮ ಕೀಬೋರ್ಡಲ್ಲಿ ಗೋ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಸ್ಕ್ರೀನ್ಗೆ ಬರ್ತೀವಿ ಈ ಸ್ಕ್ರೀನಲ್ಲಿ ತುಂಬ ಮುಖ್ಯವಾದದ್ದು ನಿಮ್ಮ ಹೆಸ್ರನ್ನ ಇಲ್ಲಿ ಟೈಪ್ ಮಾಡಬೇಕು ಕೆಳಗಡೆ ಸರ್ಚ್ ಬಾಕ್ಸಲ್ಲಿ ನಾನು ಆಲ್ರೆಡಿ ನನ್ನ ಹೆಸರನ್ನ ಟೈಪ್ ಮಾಡಿದ್ದೀನಿ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ನಿಮ್ಮ ಮೊಬೈಲ್ನಲ್ಲಿರೋ ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡು ಸೊ ಈಗ ನನಗೆ ತಕ್ಷಣ ಬರ್ತಾ ಇದೆ ಬಿಕಾಸ್ ನಾನು ವೈಫೈನ ಯೂಸ್ ಮಾಡ್ತಾ ಇರ್ತೀನಿ ನೀವು ಮೊಬೈಲ್ ಡೇಟಾ ಯೂಸ್ ಮಾಡ್ತಾ ಇದ್ದರೆ ಕೆಲವೊಂದು ಸತಿ ಅದು ತ್ರೀ ಫೋರ್ ಸೆಕೆಂಡ್ಸು ಆ ಪೇಜನ್ನು ಲೋಡ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ ಸೊ ಈಗ ನನ್ನ ಈ ಸ್ಕ್ರೀನಲ್ಲಿ ಎಗೇನ್ ಈ ಸ್ಕ್ರೀನಲ್ಲಿ ತುಂಬ ಇಂಪಾರ್ಟೆಂಟು ಮೈಕ್ರೋಫೋನ್ ಮೋಡಲ್ಲಿ ಜಾಯ್ನ್ ಆಗಬೇಕಾ ಲಿಸನ್ ಮೋಡಲ್ಲಿ ಜಾಯ್ನ್ ಆಗಬೇಕಾ ಏನಿದು ಲಿಸನ್ ಮತ್ತು ಮೈಕ್ರೋಫೋನ್ ಅಂದರೆ ಲಿಸನ್ ಒಂದಲಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಈ ಸೆಷನ್ನಲ್ಲಿ ಬೇರೆಯವ್ರು ಮಾತಾಡೋದನ್ನ ಕೇಳಿಸ್ಕೋಬೋದು ಆದರೆ ನೀವು ಸೆಷನ್ನಲ್ಲಿ ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ಆಗೋದಿಲ್ಲ ಆದರೆ ಮೈಕ್ರೋಫೋನ್ ಮೋಡಲ್ಲಿ ಜಾಯ್ನ್ ಆದರೆ ನೀವು ಬೇರೆಯವ್ರು ಹೇಳೋದನ್ನು ಕೇಳಿಸ್ಕೋಬೋದು ಅದೇ ರೀತಿ ಅಟ್ ದ ಸೇಮ್ ಟೈಮ್ ನೀವು ನಿಮ್ಮ ಮೈಕ್ನ ಅನ್ಮ್ಯೂಟ್ ಮಾಡಿಕೊಂಡು ನೀವು ಕೂಡ ಸೆಷನ್ನಲ್ಲಿ ಮಾತಾಡ್ಬೋದು ಸೊ ಹಾಗಾಗಿ ಪ್ರಿಫರಬಲಿ ಮೈಕ್ರೋಫೋನ್ ಮೋಡನ್ನು ಮೋಡಲ್ಲೇ ಜಾಯ್ನ್ ಆಗೋದಕ್ಕೆ ಟ್ರೈ ಮಾಡಿ ಇನ್ ಕೇಸ್ ನಿಮ್ಮ ಹತ್ರ ಇಂಟರ್ನೆಟ್ ಕನೆಕ್ಟಿವಿಟಿ ತುಂಬ ಸ್ಲೋ ಇದ್ದು ಮೈಕ್ರೋಫೋನ್ ಮೋಡಲ್ಲಿ ಜಾಯಿನ್ ಆಗ್ತಾಯಿಲ್ಲ ನಾನು ಬರೀ ಕೇಳಿಸ್ಕೊಂತೀನಿ ಈ ಸೆಷನನ್ನು ಅಂದರೆ ನೀವು ಲಿಸನ್ ಮೋಡಲ್ಲಿ ಜಾಯ್ನ್ ಆಗ್ಬೋದು ನಾನೀಗ ಮೈಕ್ರೋಫೋನ್ ಮೋಡಲ್ಲಿ ಜಾಯ್ನ್ ಇದ್ದೀನಿ ಓಕೆ ಅದಾದ ನಂತರ ನೆಕ್ಸ್ಟ್ ಸ್ಕ್ರೀನ್ ಈ ಸ್ಕ್ರೀನಲ್ಲಿ ನೀವು ನೀವು ಮಾತಾಡಿದಾಗ ನಿಮ್ಮ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆ ನಿಮ್ಮ ಹೆಡ್ಫೋನಲ್ಲಿ ಅಥವಾ ನಿಮ್ಮ ಮೊಬೈಲಿಂದ ಅಂದರೆ ನಿಮ್ಮ ಹಾರ್ಡ್ವೇರು ಮೈಕ್ರೋಫೋನ್ ಮತ್ತು ಸ್ಪೀಕರು ಬಿಗ್ ಬ್ಲೂ ಬಟನ್ ಜೊತೆಗೆ ವರ್ಕ್ ಆಗ್ತಾ ಇದೆ ಅಂತ ಅರ್ಥ ಕೇಳಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ಹೆಡ್ಫೋನಲ್ಲಿ ಅಥವಾ ನಿಮ್ಮ ಮೈಕ್ರೋಫೋನು ಬಿಗ್ ಬ್ಲೂ ಬಟನ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅರ್ಥ ನನಗೆ ನಾನು ಕೇಳಿಸ್ಕೊಳೋದಕ್ಕೆ ಸಾಧ್ಯವಾಗ್ತಿದೆ ಸೊ ದಟ್ ನನ್ನ ಡಿವೈಸ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಹಾಗಿದ್ದಾಗ ನೀವು ಎಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದು ಸೆಷನನ್ನ ಮೇನ್ ಪೇಜ್ ಸೊ ಈಗ ಸದ್ಯಕ್ಕೆ ಯಾರು ನೀವೇನು ಕಾಣ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ವೆಲ್ಕಮ್ ಟು ಬಿಗ್ ಬ್ಲೂ ಬಟನ್ ಅಂತ ಇದು ಯಾರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವ್ರ ಫೈಲನ್ನು ಯಾರು ಅವ್ರ ವೀಡಿಯೋ ಆಗಿರ್ಬೋದು ಇಮೇಜ್ ಆಗಿರ್ಬೋದು ಪ್ರೆಸೆಂಟೇಷನ್ ಆಗಿರ್ಬೋದು ಅದನ್ನು ಪ್ಲೇ ಮಾಡೋ ಜಾಗ ಇದು ಸದ್ಯಕ್ಕೆ ಯಾರೂ ಪ್ರೆಸೆಂಟೇಷನ್ ಮಾಡ್ತಾ ಇಲ್ಲ ಹಾಗಾಗಿ ವೆಲ್ಕಮ್ ಟು ಬಿಗ್ ಬ್ಲೂ ಬಟನ್ ಅನ್ನೋ ಒಂದು ಸ್ಕ್ರೀನ್ ಡಿಫಾಲ್ಟ್ ಸ್ಕ್ರೀನ್ ಕಾಣ್ತಾ ಇದೆ ಈಗ ನಾನು ಈ ಸೆಷನಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಯಾರ್ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ನಿಮ್ಮ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ಎಡಭಾಗದಲ್ಲಿ ಒಂದು ಯೂಸರ್ ಐಕಾನ್ ಇರುತ್ತೆ ಅಂದರೆ ಮನುಷ್ಯನ ಚಿತ್ರ ಇರುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ತುಂಬ ಆಪ್ಷನ್ಸ್ಗಳು ಕಾಣುತ್ತೆ ಒಂದು ಮೆಸೇಜಸ್ಸು ನೋಟ್ಸು ಯೂಸರ್ಸ್ ಅಂತ ಕಾಣ್ತಾ ಇದೆ ಸೊ ಯೂಸರ್ಸ್ ಕೆಳಗಡೆ ಎಷ್ಟು ಪಟ್ ನೇಮ್ಸ್ ಇರುತ್ತೆ ಅವರೆಲ್ಲ ಈ ಸೆಷನಲ್ಲಿ ಜಾಯಿನ್ ಆಗಿದ್ದಾರೆ ಅಂತ ಅರ್ಥ ಸದ್ಯಕ್ಕೆ ನಾವು ಇಬ್ಬರು ಮಾತ್ರ ಇದ್ದೀವಿ ಒಂದು ಫ್ಯಾಕಲ್ಟಿ ಇದ್ದಾರೆ ಮತ್ತು ನಾನಿದ್ದೇನೆ ಅದೇ ರೀತಿ ಮೇಲ್ಗಡೆ ಮೆಸೇಜಸ್ ಅಂತ ಇದೆಯಲ್ಲ ಸೊ ಅದ್ರ ಕೆಳಗಡೆ ಪಬ್ಲಿಕ್ ಚಾಟ್ ಅಂತ ಕಾಣ್ತಾ ಇರೋದು ಪಬ್ಲಿಕ್ ಚಾಟ್ ಅಂದರೆ ಅದು ಹೇಳಿದಾಗೆ ಸಾರ್ವಜನಿಕರ ಚಾಟ್ ಅಂದರೆ ಇಲ್ಲಿ ಯಾರ್ಯಾರೆಲ್ಲ ಸೆಷನಲ್ಲಿ ಜಾಯ್ನ್ ಆಗಿದ್ದಾರೆ ಅವರೆಲ್ಲರೂ ಒಟ್ಟುಗೂಡಿ ಇಲ್ಲಿ ಮೆಸೇಜ್ ಮಾಡ್ಬೋದು ಈಗ ನಾನು ಇಲ್ಲಿ ಮೆಸೇಜನ್ನು ಕಳಿಸಿದರೆ ಇದು ಈ ಸೆಷನಲ್ಲಿ ಜಾಯ್ನ್ ಆಗಿರೋ ಪ್ರತಿಯೊಬ್ಬರಿಗೂ ಕೂಡ ಆ ಮೆಸೇಜು ತಲುಪಿರುತ್ತೆ ಸೊ ಅದೇ ರೀತಿ ಅವರು ಟೈಪ್ ಮಾಡೋದು ಪಬ್ಲಿಕ್ ಚಾಟಲ್ಲಿ ಟೈಪ್ ಮಾಡೋದು ನಮ್ಮೆಲ್ಲರಿಗೂ ಕೂಡ ಕಾಣಿಸ್ತಾ ಹೋಗುತ್ತೆ ಅದನ್ನು ನಾನು ಬೇಡ ಬೇಕು ಐಡ್ ಮಾಡೋದು ಅಥವಾ ಅನ್ಐಡ್ ಮಾಡೋದು ಹೇಗೆ ಅಂದರೆ ನಾನು ಯಾವಾಗಲೇ ಹೇಳಿದಾಗೆ ನಿಮ್ಮ ಸ್ಕ್ರೀನ್ನ ಮೇಲ್ಬ ಮೇಲ್ಗಡೆ ಭಾಗದಲ್ಲಿ ಯೂಸರ್ ಐಕನ್ ಚಿತ್ರ ಇರುತ್ತಲ್ವಾ ಮನುಷ್ಯನ ಚಿತ್ರ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಅದನ್ನು ಐಡ್ ಮತ್ತು ಅನ್ನೈಡನ್ನ ಮಾಡ್ಬೋದು ಓಕೆ ಇದಾದ ನಂತರ ನಾನು ಈ ಸ್ಕ್ರೀನಲ್ಲಿ ತುಂಬ ಮುಖ್ಯವಾದ ಭಾಗ ಕೆಳಭಾಗದಲ್ಲಿ ನಿಮಗೆ ಐದು ಬಟನ್ಗಳು ಕಾಣ್ತಾ ಇರೋದು ಕೆಲವೊಂದು ಬ್ಲೂ ಕಲರ್ ಕಲರಲ್ಲಿ ಹೈಲೈಟ್ ಆಗಿದೆ ಕೆಲವೊಂದು ವೈಟ್ ಕಲರಲ್ಲಿದೆ ಈಗ ಸದ್ಯಕ್ಕೆ ನನ್ನ ಮೈಕ್ರೋಫೋನ್ ಬಟನ್ ನೋಡಿದರೆ ಅಂದರೆ ಎರಡನೇ ಬಟನ್ ನೋಡಿದರೆ ಅದು ವೈಟ್ ಕಲರಲ್ಲಿದೆ ಆ್ಯಂಡ್ ನೋಟಿಫಿಕೇಷನ್ ಕೂಡ ಹೇಳ್ತಾ ಇದೆ ಕ್ಲಿಕ್ ಟು ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂತ ಸದ್ಯಕ್ಕೆ ಅದು ಮ್ಯೂಟ್ ಕಂಡೀಷನಲ್ಲಿದೆ ಹಾಗಾಗಿ ನಾನು ಮಾತಾಡೋದು ನಾನು ಮಾತಾಡಿದರೆ ಈ ಸೆಷನಲ್ಲಿ ಯಾರಿಗೂ ಕೇಳಿಸೋದಿಲ್ಲ ಅದು ಕೇಳಿಸ್ಬೇಕು ಅಂದರೆ ನಾನು ಈ ಇದನ್ನು ಮೈಕ್ನ ಅನ್ಮ್ಯೂಟ್ ಮಾಡಿ ನಾನು ಮಾತಾಡಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ನಾನು ಮಾತ್ ಅನ್ಮ್ಯೂಟ್ ಮಾಡಿದ ಮೇಲೆ ನನ್ನ ಹೆಸರು ಮೇಲ್ಗಡೆ ಬ್ಲಿಂಕ್ ಆಗ್ತಾ ಅಂದರೆ ಬರ್ತಾಯಿದೆ ಅದರ ಅರ್ಥ ನಾನು ಮಾತಾಡ್ತಾ ಇರೋದು ನನ್ನ ಮೈಕ್ ಅನ್ಮ್ಯೂಟ್ ಆಗಿದೆ ನಾನು ಮಾತಾಡೋದು ಬೇರೆಯವರಿಗೆ ಕೇಳಿಸ್ತಾ ಇದೆ ಅಂತ ಅರ್ಥ ಬೇಡ ಅಂದಾಗ ನಾನು ಮತ್ತೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅನ್ಮ್ಯೂಟ್ ಮಾಡ್ಬೋದು ಮತ್ತೆ ಕೆಳಗಡೆ ಐಕನ್ಸ್ಗೆ ಬರೋದಾದರೆ ನಾಲ್ಕನೇ ಐಕನ್ ವೆಬ್ ಕ್ಯಾಮ್ ಚಿತ್ರ ಏನು ಕಾಣ್ತಾ ಇದೆ ಸೊ ಆ ವೆಬ್ ಕ್ಯಾಮ್ ಚಿತ್ರದ ಐಕನ್ ಅರ್ಥ ನಿಮ್ಮ ಮೊಬೈಲಲ್ಲಿರೋ ಫ್ರಂಟ್ ಕ್ಯಾಮ್ರಾ ಅಥವಾ ಬ್ಯಾಕ್ ಕ್ಯಾಮ್ರಾನ ಬಳಸ್ಕೊಂಡು ನೀವು ನಿಮ್ಮ ವೀಡಿಯೋನ ಸೆಷನ್ನಲ್ಲಿ ಆನ್ ಮಾಡ್ಬೋದು ಸೊ ಈಗ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕೇಳುತ್ತೆ ನನಗೆ ಪರ್ಮಿಷನ್ ಕೊಡಿ ಅಂತ ಫಸ್ಟ್ ಟೈಮು ಹಲೋ ಅಂತ ಕ್ಲಿಕ್ ಮಾಡಿ ಈಗ ನನ್ನ ವೆಬ್ ಕ್ಯಾಮು ಬಳಕೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಇಲ್ಲಿ ಸ್ಟಾರ್ಟ್ ಶೇರಿಂಗ್ ಅಂತ ಕ್ಲಿಕ್ ಮಾಡಿದರೆ ನನ್ನ ವಿ ನಿಮ್ಮ ವೀಡಿಯೋ ಏನಿರುತ್ತೆ ಅದು ಸೆಷನಲ್ಲಿ ಎಲ್ಲರಿಗೂ ಕೂಡ ಕಾಣ್ತಾ ಹೋಗುತ್ತೆ ಸೊ ಲೋಡ್ ಆಗೋದಕ್ಕೆ ಸ್ವಲ್ಪ ಸಮಯ ತೊಗೊಳ್ಳುತ್ತೆ ಎಸ್ ಈ ರೀತಿ ನೀವು ಎನೇಬಲ್ ಮಾಡ್ಬೋದು ಈಗ ಸದ್ಯಕ್ಕೆ ಬೇಡ ಸೊ ನಾನೀಗ ಡಿಸೇಬಲ್ ಮಾಡ್ತಾ ಇದ್ದೀನಿ ಅದ್ರ ನೆಕ್ಸ್ಟ್ ಬಟನ್ ನೋಡೋದಾದರೆ ಆ್ಯಂಡ್ ಸಿಂಬಲ್ ಇದೆ ಸೊ ಅದರ ಅರ್ಥ ಫಿಸಿಕಲ್ ಕ್ಲಾಸ್ ರೂಮಲ್ಲಿ ಹೇಗೆ ಮಕ್ಳುಗಳು ಏನಾದರೂ ಪ್ರಶ್ನೆ ಮಾಡಬೇಕು ಅಂದರೆ ಕೈ ಎತ್ತುತ್ತಾರೆ ಅಂದರೆ ಆ್ಯಂಡ್ ರೈಸ್ ಮಾಡ್ತಾರೆ ಅದೇ ರೀತಿ ಆನ್ಲೈನ್ ಸೆಷನಲ್ಲಿ ಬಿ ಬಿನಲ್ಲೂ ಕೂಡ ನಿಮ್ಗೆ ಏನಾದರೂ ಪ್ರಶ್ನೆ ಇದೆ ನಿಮ್ಮ ಅಭಿಪ್ರಾಯ ಏನಾದರೂ ತಿಳಿಸ್ಬೇಕು ಮೈಕ್ ಆನ್ ಮಾಡಿ ಅಂದಾಗ ನೀವು ಆ ಹ್ಯಾಂಡ್ ಸಿಂಬಲ್ನ ಕ್ಲಿಕ್ ಮಾಡಿದರೆ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ ಯು ಹ್ಯಾವ್ ರೈಸ್ಡ್ ಯುವರ್ ಆ್ಯಂಡ್ ಅಂತ ಅದರ ಹತ್ರ ಬೇರೆ ಯಾರು ಸೆಷನ್ ಮಾಡ್ತಾಯಿರ್ತೀರ ಅವರಿಗೆ ನೋಟಿಫಿಕೇಷನ್ ಹೋಗುತ್ತೆ ಈ ಈ ಥರದ್ದೊಂದು ವ್ಯಕ್ತಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅನ್ನೋದು ಸೊ ಆಗ ಅವರು ನಿಮಗೆ ಮಾತಾಡೋದಕ್ಕೆ ಅಲೋ ಮಾಡ್ಬೋದು ಅದನ್ನು ನಾನು ಮತ್ತೆ ಲೋ ಮಾಡ್ತೀನಿ ಸೊ ಈ ರೀತಿ ನಾನು ಕೆಳಗಿರೋ ಬಟನ್ಗಳನ್ನ ಬಳಸ್ಬೋದು ಈ ಪ್ಲಸ್ ಬಟನ್ ಫಸ್ಟ್ ಬಟನ್ ಏನಿದೆ ಅದು ಯಾರು ಫ್ಯಾಕಲ್ಟಿ ಆಗಿರ್ತಾರೆ ಅಥವಾ ಯಾರು ಈ ಸೆಷನಲ್ಲಿ ಮಾಡ್ರೇಟರ್ ಆಗಿರ್ತಾರೆ ಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಅವರಿಗೆ ಅದು ಹೆಚ್ಚಾಗಿ ಬಳಕೆ ಆಗುತ್ತೆ ಈಗ ನೀವು ಮೈನ್ ಸ್ಕ್ರೀನಿಗೆ ಬರೋದಾದರೆ ವೆಲ್ಕಮ್ ಟು ಬಿಗ್ ಬ್ಲೂ ಬಟನ್ ಅಂತ ಏನು ಕಾಣ್ತಾ ಇದೆ ನಾನು ಅವಾಗಲೇ ಹೇಳಿದಾಗೆ ಇದು ಯಾರಾದರೂ ಪ್ರೆಸೆಂಟೇಶನ್ ಮಾಡ್ತಾ ಇದ್ದಾರೆ ಅವ್ರ ಫೈಲ್ಗಳನ್ನ ಅಂದರೆ ನಿಮಗೆ ಕಾಣಿಸೋ ಜಾಗ ಅದು ಇಲ್ಲಿ ಆ ಫೈಲ್ಗಳು ಪ್ರೆಸೆಂಟ್ ಆಗುತ್ತೆ ಈಗ ಸದ್ಯಕ್ಕೆ ಯಾರು ಪ್ರೆಸೆಂಟ್ ಮಾಡ್ತಾ ಇಲ್ಲ ಬಟ್ ಪ್ರೆಸೆಂಟ್ ಮಾಡ್ತಾ ಇದ್ದಾಗ ನೀವು ಅದನ್ನು ಮಿನಿಮೈಸ್ ಮಾಡಬೇಕು ಬೇಡ ನನಗೆ ಪ್ರೆಸೆಂಟೇಷನ್ ಅಂದಾಗ ಮೇಲ್ಗಡೆ ಬ್ಲೂ ಕಲರಲ್ಲಿ ಮೈನಸ್ ಐಕನ್ ಕಾಣುತ್ತೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಾನು ಅದನ್ನು ಐಡ್ ಮಾಡ್ಬೋದು ಮತ್ತೆ ತೋರಿಸ್ತೇನೆ ಈ ಬ್ಲೂ ಐಕನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಐಡಾಗುತ್ತೆ ಬಟ್ ಕೆಳಗಡೆ ಭಾಗದಲ್ಲಿ ನಿಮಗೆ ಎಕ್ಸ್ಟ್ರಾ ಒಂದು ಐಕನ್ ಬಂದಿದೆ ಬೋರ್ಡ್ ಥರ ಅದು ಪ್ರೆಸೆಂಟೇಷನ್ ಐಕಾನು ಸೊ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿದರೆ ನನಗೆ ಪ್ರೆಸೆಂಟೇಷನ್ ಸ್ಕ್ರೀನ್ ಮೇಲೆ ಮತ್ತೆ ಇಟ್ ವಿಲ್ ಕಮ್ ಬ್ಯಾಕ್ ಓಕೆ ಈ ರೀತಿ ನಾನು ಅದನ್ನು ಬಳಸ್ಬೋದು ಮೇಲ್ಗಡೆ ಭಾಗದಲ್ಲಿ ನೋಡೋದಾದರೆ ಎಗೇನ್ ನಿಮಗೆ ಫಸ್ಟು ಯೂಸರ್ ಐಕಾನ್ ಕಾಣುತ್ತೆ ಅದಾದ ನಂತರ ಈ ರೂಮ್ನ ಹೆಸರು ಕಾಣುತ್ತೆ ಅಂದರೆ ಮೀಟಿಂಗ್ಗೆ ಏನು ಲಿಂಕ್ ಕ್ರಿಯೇಟ್ ಮಾಡ್ಬೇಕಾದ ಫ್ಯಾಕಲ್ಟಿ ನೇಮ್ ಕೊಟ್ಟಿರ್ತಾರೆ ಆ ನೇಮ್ ಕಾಣುತ್ತೆ ರೆಕಾರ್ಡಿಂಗ್ ಆಗ್ತಾ ಇದೆಯೋ ಇಲ್ಲವೋ ಅನ್ನೋದು ಗೊತ್ತಾಗುತ್ತೆ ಈ ರೀತಿ ಇದ್ದಾಗ ರೆಕಾರ್ಡಿಂಗ್ ಆಗ್ತಾ ಇಲ್ಲ ಅಂತ ಸರ್ಕಲ್ ಇದ್ದರೆ ಬಟ್ ಅಲ್ಲಿ ನಿಮಗೆ ವೀಡಿಯೋ ಸೆಷ್ ರೆಕಾರ್ಡಿಂಗ್ದು ಟೈಮ್ ಕೌಂಟ್ ಆಗ್ತಾ ಇದೆ ಅಂದರೆ ರೆಕಾರ್ಡಿಂಗ್ ಆಗ್ತಾ ಇದೆ ಅಂತ ಅದರ ನೆಕ್ಸ್ಟ್ ಬಟನ್ ತುಂಬ ಯೂಸ್ಫುಲ್ ಬಟನ್ನು ಗ್ರೀನ್ ಕಲರಲ್ಲಿ ಕಾಣ್ತಾ ಇದೆ ನನಗೆ ಆಂಟೆನ ಸೊ ಅದರ ಅರ್ಥ ನನ್ನ ಇಂಟರ್ನೆಟ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಅಂತ ಅರ್ಥ ಇನ್ ಕೇಸ್ ಅದು ಗ್ರೀನಲ್ಲಿಲ್ಲ ಪರ್ಪಲಲ್ಲಿದೆ ಅಂದರೆ ನನ್ನ ಇಂಟರ್ನೆಟ್ ಕನೆಕ್ಟಿವಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅಷ್ಟೊಂದು ಕೆಟ್ಟದಾಗೂ ಇಲ್ಲ ಅಂತ ಅದೇ ರೀತಿ ಅದೇನಾದರೂ ರೆಡ್ ಕಲರಲ್ಲಿದೆ ಅಂದರೆ ನನ್ನ ಇಂಟರ್ನೆಟ್ ಕನೆಕ್ಟಿವಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಸೊ ನಾನು ಯಾವಾಗ ಬೇಕಾದರೂ ಈ ಸೆಷನ್ನಿಂದ ಔಟ್ ಆಗ್ಬೋದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಅನ್ನೋದು ಅರ್ಥ ಸೊ ಈಗ ನನಗೆ ಗ್ರೀನಲ್ಲಿದೆ ಬಿಕಾಸ್ ನಾನು ವೈಫೈ ಕನೆಕ್ಟ್ ಮಾಡಿಕೊಂಡಿರೋದನ್ನ ನನಗೆ ಯಾವುದೇ ತೊಂದರೆ ಇಲ್ಲ ಇದೇ ರೀತಿ ನಿಮಗೆ ಈ ಸೆಷನ್ ಎಲ್ಲ ಮುಗಿದ ನಂತರ ಅಥವಾ ನೀವು ಮಧ್ಯದಲ್ಲಿ ಈ ಸೆಷನ್ ಇಂದ ಲಾಗೌಟ್ ಆಗಬೇಕು ಅಥವಾ ಈ ಸೆಷನ್ ಸೆಷನ್ ರೂಮಿಂದ ಎಕ್ಸಿಟ್ ಆಗಬೇಕು ಅಂದರೆ ನೀವು ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಗೆ ಎಷ್ಟೊಂದು ಆಪ್ಷನ್ಸ್ ಕಾಣ್ತಾ ಹೋಗುತ್ತೆ ಓಕೆ ಅದರಲ್ಲಿ ನೀವು ಲೀವ್ ಮೀಟಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ ಕೊನೆಯಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇದರಿಂದ ಮೀಟಿಂಗ್ ರೂಮಿಂದ ಹೊರಗೆ ಬರ್ಬೋದು ಸೊ ನಾನು ಅದು ಎಕ್ಸಿಟ್ ಆಗೋದ್ಕಿಂತ ಮುಂಚೆ ಇನ್ನೊಂದು ಆಪ್ಷನ್ನ ಇಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಸೆಟ್ಟಿಂಗ್ಸ್ ಅಂತ ಏನಿದೆ ಈ ಸೆಟ್ಟಿಂಗ್ಸ್ಗೆ ಹೋದರೆ ಮೀಟಿಂಗ್ ನಡೀಬೇಕಾದ್ರೆ ಸಟ್ಟಿಂಗ್ಸ್ಗೆ ಹೋದರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಲ್ಯಾಂಗ್ವೇಜ್ ಅಂತ ಕಾಣ್ತಾ ಇದೆ ಕೆಳಗಡೆ ಇದ್ರ ಅಡ್ವಾಂಟೇಜ್ ಏನಂದರೆ ಸದ್ಯಕ್ಕೆ ನೀವು ಬಿಗ್ ಬ್ಲೂ ಬಟನ್ನ ಇಂಗ್ಲೀಷ್ ಇಂಟರ್ಫೇಸ್ ನೋಡ್ತಾ ಇದ್ದೀರಾ ಸೆಟ್ಟಿಂಗ್ಸ್ ಆಗಿರ್ಬೋದು ಎಲ್ಲ ಐಕಾನ್ಗಳು ಇಂಗ್ಲೀಷಲ್ಲೇ ಇದೆ ಅದು ನಿಮಗೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಬೇಕು ಅಂದರೆ ಅಲ್ಲ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾ ಯಾವ ಲ್ಯಾಂಗ್ವೇಜಲ್ಲಿ ನೋಡಬೇಕು ಅನ್ಸುತ್ತೆ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಬೋದು ಉದಾಹರಣೆಗೆ ನಾನು ಕನ್ನಡ ಸೆಲೆಕ್ಟ್ ಮಾಡಿಕೊಂಡು ಮೇಲುಗಡೆ ಸೇವ್ ನೀವು ಕ್ಲಿಕ್ ಮಾಡಿದರೆ ಈಗ ನನಗೆ ಇಲ್ಲಿ ಕಾಣಿಸೋ ಎಲ್ಲ ಅಂಶಗಳು ಎಲ್ಲ ಐಕಾನ್ಸ್ಗಳು ಟೈಟಲ್ಗಳು ಕನ್ನಡದಲ್ಲಿ ಕಾಣ್ತಾ ಇದೆ ಈ ರೀತಿ ನಾನು ಲ್ಯಾಂಗ್ವೇಜನ್ನ ಬದಲಾಯಿಸ್ಬೋದು ಅದನ್ನು ಮತ್ತೆ ನಾನು ಇಂಗ್ಲೀಷಿಗೆ ಯಾವಾಗ ಬೇಕಾದರೂ ಡ್ಯೂರಿಂಗ್ ದ ಸೆಷನಲ್ಲಿ ನಾನು ಮತ್ತೆ ಇಂಗ್ಲೀಷ್ಗೆ ಐ ಕ್ಯಾನ್ ಕಮ್ ಬ್ಯಾಕ್ ಸೊ ಈಗ ಮತ್ತೆ ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡ್ತೀನಿ ಈಗ ಈಗೇನು ಇಂಗ್ಲೀಷಲ್ಲಿ ಕಾಣ್ತದೆ ಈ ರೀತಿ ನೀವು ನಾ ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಬೋದು ನಾನೀಗ ಈ ರೂಮ್ನ ರೂಮಿಂದ ಎಕ್ಸಿಟ್ ಆಗೋದು ಹೇಗೆ ಅಂತ ತೋರಿಸ್ತಾ ಇದ್ದೆ ಲೀವ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಒಂದು ಪಾಪಪ್ ಬರುತ್ತೆ ಅದರ ಅರ್ಥ ನೀವು ಆ ಮೀಟಿಂಗಿಂದ ಹೊರಗಡೆ ಬಂದಿದ್ದೀರಾ ಅಂತ ಅರ್ಥ ಥ್ಯಾಂಕ್ ಯು